ಏನ್ ಹುಡುಕ್ತಿದ್ಯಾ? ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗ ಅವಾಗ ಬಿಡ್ತಾ ಇರ್ತೀರಲ್ವಾ? ಸ್ಯಾಂಡಲ್ವುಡ್ ನಲ್ಲಿ ಮುಂಗಾಮಳಿ ಚಿತ್ರ ನಂತರ ಸಾರ್ವಕಾಲಿಕ ದಾಖಲೆ ಬರೆದ ಚಿತ್ರವೆಂದರೆ ಅದು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರಿಶ್ ಮತ್ತು ಸದುಕುಟ್ಲರ್ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಈಗ ಬಂದಿರುವ ಮಾಹಿತಿ ಪ್ರಕಾರ ರಾಕಿಂಗ್ ಸ್ಟಾರಿಶ್ ಅವರು ಸಾಧು ಕೋಕಿಲಗೆಂದೇ ಈ ಕಥೆಯನ್ನು ರಚಿಸಿದ್ದರಂತೆ. ಹೌದು ಗೆಳೆಯರೆ, ರಾಕಿಂಗ್ ಸ್ಟಾರಿಶ್ ಅವರು ಈ ಕಥೆಯನ್ನು ಬರೆದ ನಂತರ ಈ ಕಥೆಗೆ ಸಾಧು ಕೋಕಿಲ ಮಾತ್ರ ನಟನೆ ಮಾಡಬೇಕೆಂದು ಸಂತೋಷ್ ಆನಂದರಾಮ್ ಅವರಿಗೆ ಖಡಕ್ಕಾಗಿ ಸೂಚನೆ ನೀಡಿದ್ದಾರಂತೆ. ಇದೇ ರೀತಿ ಸಂತೋಷ್ ಆನಂದರಾಮ್ ಅವರು ಈ ಪಾತ್ರಕ್ಕೆ ಸಾಧು ಕೋಕಿಲರವರನ್ನು ಕರೆತಂದು ನಟನೆ ಮಾಡಿಸಿದ್ದರು. ಈ ಪಾತ್ರ ಎಲ್ಲ ಜನರ ಮೆಚ್ಚುಗೆಗೆ ಕಾರಣವೂ ಕೂಡ ಆಗಿತ್ತು. ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು ಮಲ್ಟಿ ಟ್ಯಾಲೆಂಟೆಡ್ ಎಂಬ ಪದಕ್ಕೆ ಅರ್ಥ ಸಿಕ್ಕಂತಾಗಿದೆ. ಹೌದು ಗೆಳೆಯ, ರಾಕಿಂಗ್ ಸ್ಟಾರ್ ಯಶ್ ಅವರು ಕೇವಲ ನಟನೆ ಅಲ್ಲದೆ ಗಾಯನ ಜೊತೆಗೆ ಈಗ ಕಥೆಯನ್ನು ಬರೆಯುತ್ತಾರೆ ಎಂಬ ಸತ್ಯ ಹೊರಬಿದ್ದಿದೆ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೆಳೆಯರೆ. ಎಜಿ ಸ್ಟುಡಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಎಜಿ ಸ್ಟುಡಿಯೋಸ್ ಚಾನಲ್ಗೆ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮಕ್ಕಳು ಹೋಗಲ್ಲ.